ತುಲಾರಾಶಿ ತುಲಾರಾಶಿಯವರಿಗೆ ಏಪ್ರಿಲ್ ತಿಂಗಳವರೆಗೆ ಶುಭ ಸಮಯ, ಒಳ್ಳೆಯ ಸಮಯ ಅಂತ ಹೇಳ್ಬೋದು. ವರ್ಷದ ಅರ್ಧದವರೆಗೂ ಕೂಡ ನಿಮಗೆ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಅತ್ಯಂತ ಒಳ್ಳೆಯ ಸಮಯ, ನೀವು ಮಾಡಬೇಕು ಅಂದ್ಕೊಂಡಿರೋವಂಥ ಎಲ್ಲ ವ್ಯಾಸಂಗವನ್ನು ಸರಿಯಾಗಿ ಮಾಡ್ಬೋದು. ಇನ್ನು ಸುಗಂಧ ದ್ರವ್ಯಗಳು ಅಂದರೆ ಪರ್ಫ್ಯೂಮ್ಗಳು ಅಥವಾ ಮಂಗಳ ದ್ರವ್ಯಗಳು, ಅರಿಶಿನ ಕುಂಕುಮ ವ್ಯಾಪಾರ ಮಾಡುವಂಥವರು, ಹೂವು ಹಣ್ಣುಗಳು ಇಂಥವ್ರಿಗೆಲ್ಲ ಒಳ್ಳೆಯ ಆದಾಯ ದೊರೆಯುತ್ತೆ. ಉಡುಪುಗಳ ವ್ಯಾಪಾರ ಅಂದರೆ ಬಟ್ಟೆ ವ್ಯಾಪಾರ ಮಾಡುವಂಥವ್ರಿಗೆ, ರೇಷ್ಮೆ ವ್ಯಾಪಾರ ಮಾಡುವಂಥವ್ರಿಗೆ, ರೇಷ್ಮೆ ಕೈಮಗ್ಗಗಳು ನಡೆಸುವಂಥವ್ರಿಗೆ ಈ ಸಮಯದಲ್ಲಿ ಒಳ್ಳೆಯದು. ಯೋಧರಿಗೆ ಕೀರ್ತಿ ದೊರೆಯುವಂತಹ ಉನ್ನತ ಸ್ಥಾನ ದೊರೆಯುವಂತಹ ಅವಕಾಶ ಇರುತ್ತೆ. ಸ್ಥಿರ ಆಸ್ತಿಗಳನ್ನು ಕೂಡ ನೀವು ಈ ಸಮಯದಲ್ಲಿ ತಗೊಳ್ಬಹುದು, ಶುಭಯೋಗಗಳಿದೆ ಅಂತ ಹೇಳ್ಬೋದು. ಇನ್ನು ನೀರು ಸರಬರಾಜು, ತಂಪು ಪಾನೀಯ ಅಂದರೆ ಫುಡ್ ಇಂಡಸ್ಟ್ರಿ ಅಂತ ತೊಗೊಂಡ್ಬಿಡ್ಬೋದು. ತಂಪು ಪಾನೀಯ ಅಂದರೆ ಹಣ್ಣು ತರಕಾರಿ ಮಾರುವಂಥವ್ರು, ಸಿಹಿ ತಿನಿಸುಗಳು ಅಂದರೆ ಅದೂ ಫುಡ್ ಇಂಡಸ್ಟ್ರಿಗೆ ಬರುತ್ತೆ. ಹಾಗಾಗಿ ಈ ಎಲ್ಲ ಮಾರ್ಕೆಟಲ್ಲಿ ಇರುವಂತಹ ತುಲಾರಾಶಿಯವರಿಗೆ ಅಧಿಕವಾದಂತಹ ಆದಾಯ ಗಳಿಸುವಂತಹ ಸಮಯ ಇದು ಅಂತ ಹೇಳ್ಬೋದು. ಮತ್ತು ಪತಿ ಪತ್ನಿ ಅಥವಾ ಪತ್ನಿ ಮತ್ತು ಮಕ್ಕಳಿಂದ ಸ್ವಲ್ಪ ಬೇರೆ ಆಗಿ ದೂರ ಹೋಗಿ ಇರುವಂತಹ ಅವಕಾಶಗಳು ಕೆಲವು ಸಾರಿ ಬರಬಹುದು. ಸ್ವಲ್ಪ ವಿವಾದಗಳು ಉಂಟಾಗಬಹುದು. ಅಂದರೆ ವರ್ಷದ ಅರ್ಧದ ನಂತರ ಅಂದರೆ ಏಪ್ರಿಲ್ ಮೇ ನಂತರ ಸ್ವಲ್ಪ ಹುಷಾರಾಗಿರಬೇಕು. ಸ್ವಲ್ಪ ವ್ಯಾಜ್ಯಗಳು, ಹೊಟ್ಟೆಗೆ ಸಂಬಂಧಿಸಿದಂಥ ತೊಂದರೆಗಳು ಬರಬಹುದು. ಮತ್ತು ನೀವೇ ಒಂಥರ ಮೂರ್ಖತನದಿಂದ ಪ್ರವರ್ತನೆ ಮಾಡಿ ಮೂರ್ಖತನದ ಡಿಸಿಷನ್ಗಳನ್ನು ತಗೊಳ್ಳೋವಂಥ ಅವಕಾಶಗಳು ಇರುತ್ತೆ. ಇದರಿಂದ ಶಿಕ್ಷೆ ಅನುಭವಿಸೋದಂಥದ್ದು, ಇದರಿಂದ ನೀವೇ ತೊಂದರೆ ಪಡುವಂಥದ್ದು, ಮತ್ತು ಅತಿಸಾರ ಮತ್ತು ಜೀರ್ಣಶಕ್ತಿಯ ತೊಂದರೆಗಳು ನಿಮಗೆ ಹೆಚ್ಚಾಗಿ ಕಾಣಬಹುದು. ಸ್ವಲ್ಪ ಶತ್ರುಗಳು ಕೂಡ ಹೆಚ್ಚು ಆಗ್ತಾರೆ. ರೋಗ ಋಣ ರಿಪು ಅಂತ ಹೇಳ್ತೀವಲ್ಲ, ಈ ತರಹದ ತೊಂದರೆಗಳು ನಿಮಗೆ ಹೆಚ್ಚಾಗಿ ಕಾಣಬಹುದು. ಇನ್ನು ನಿರಂತರವಾಗಿ ಚುಚ್ಚು ಮಾತುಗಳನ್ನು ನಿಮ್ಮ ಅಕ್ಕಪಕ್ಕದವರು ಈ ಸಮಯದಲ್ಲಿ ಆಡೋದಕ್ಕೆ ಅವಕಾಶ ಇರುತ್ತೆ. ಮತ್ತು ನೀವು ಕೂಡ ಸಾಕಷ್ಟು ಕೋಪಿಷ್ಟರಾಗಿರ್ತೀರ. ಕೋಪ ಸಣ್ಣ ಸಣ್ಣದಕ್ಕೂ ಕೋಪ ಮಾಡಿಕೊಂಡು ಮನೆಯವ್ರ ಮೇಲೆ ಕೂಗಾಡೋದು, ಮತ್ತು ಸಮಾಜಕ್ಕೆ ತೊಂದರೆ ಆಗುವಂತಹ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳೋದಕ್ಕೆ ಕೂಡ ಅವಕಾಶ ಇರುತ್ತೆ. ಧನಹಾನಿ ಆಗುವಂತಹ ಸಮಯ ಅಂತ ಹೇಳ್ಬೋದು. ವರ್ಷದ ಅರ್ಧದಿಂದ ಶತ್ರುಗಳು ಹೆಚ್ಚಾಗಿರ್ತಾರೆ. ಸರಿಯಾಗಿ ಯೋಚನೆ ಮಾಡಿ ಡಿಸಿಷನ್ಸ್ನ ತೊಗೊಳ್ಬೇಕಾಗುತ್ತೆ.